ಆತ ಖತರ್ನಾಕ್ ಗೌಂಡ ತನ್ನ ಏರಿಯಾದಲ್ಲಿ ತಂದೆ ಹವಾ ಯಾರು ನನ್ನ ಸುದ್ದಿಗೆ ಬರಂಗಿಲ್ಲ ಅಂತ ವಿಪರೀತವಾಗಿ ಆಡ್ತಾ ಇದ್ದ. ಇನ್ನು ಪೊಲೀಸರು ಕೂಡ ಸಾಕಷ್ಟು ನೋಡ್ತಾ ಇದ್ರು. ಆದರೆ ಈತನ ಆಟಾಟೋಪ ಯಾವಾಗ ಮಿತಿ ಮೀರ್ತು ಆತ PSI ಮೇಲೆ ಯಾವಾಗ ಹಲ್ಲೆಗೆ ಮುಂದಾಗ್ತಾನೋ ಅದಾದ ನಂತರ ಪೊಲೀಸರು ಆತನನ್ನ ಹೆಡೆಮುರಿ ಕಟ್ತಾರೆ. ಈಗ ಆತನನ್ನ ಜೈಲಿಗಟ್ಟುವಲ್ಲಿ ಅದು ಕೂಡ ಸಿನಿಮೆಯ ರೀತಿಯಲ್ಲಿ ಜೈಲಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಿದ್ರೆ ಹೇಗಿತ್ತು ಆ ಕಾರ್ಯಾಚರಣೆ ನೋಡೋಣ ಬನ್ನಿ. ಆತ ಖತರ್ನಾಕ್ ಗೂಂಡ, ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ನನ್ನ ಏರಿಯಾದಲ್ಲಿ ನಂದೇ ಹವಾ ಅನ್ನೋ ಮಟ್ಟಿಗೆ ತಿರುಗಾಡ್ತಾ ಇದ್ದ. ಪೊಲೀಸರಿಗೂ ಗುರ್ಗುರ್ ಅಂತಿದ್ದ. ಅರೆಸ್ಟ್ ಮಾಡೋದಕ್ಕೆ ಬಂದ್ರೆ ಕೊಚ್ಚು ಹಾಕ್ತೀನಿ ಅಂತ ಆವಾಜ್ ಹಾಕ್ತಾ ಇದ್ದ. PSI ಮೇಲೇನೆ ಹಲ್ಲೆ ಮಾಡಿ ನಾಪತ್ತೆಯಾಗಿದ್ದ. ಆದ್ರೆ ಕೊನೆಗೂ ಸಿನಿಮೀಯ ರೀತಿಯಲ್ಲಿ ನಟೋರಿಯಸ್ ರೌಡಿಯನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. PSI ಮೇಲೆ ಹಲ್ಲೆ, ಕೊನೆಗೂ ರೌಡಿ ಶೀಟರ್ ಅರೆಸ್ಟ್. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಿನಿಮೀಯ ರೀತಿಯಲ್ಲಿ ಬಳ್ಳಾರಿ ಜೈಲಿಗಟ್ಟಿದ ಖಾಕಿ ಪೊಲೀಸರ ಕುಟುಂಬ ಸದಸ್ಯರ ಮೇಲೆ ಹಲ್ಲೆ ಮಾಡಿ PSI ಕಾಲಿಗೆ ಗಾಯಗೊಳಿಸಿ ನಾಪತ್ತೆಯಾಗಿದ್ದ ರೌಡಿ ಶೀಟರ್ ಅಬ್ದುಲ್ ರಜಾಕ್ ಆಡೂರ. ಆತನಿಗಾಗಿ ಬಾಂಬೆ, ಪುಣೆಯಲ್ಲಿ ಶೋಧ ನಡೆಸಲಾಗಿತ್ತು. ಆದರೆ ಪೊಲೀಸರು ಬಿಡ್ತಾರ? ಹುಬ್ಬಳ್ಳಿಯಲ್ಲೇ ಸಿನಿಮೀಯ ರೀತಿಯಲ್ಲಿ ಗದಗದ ಲಕ್ಷ್ಮೇಶ್ವರ ಪೊಲೀಸರು ನಟೋರಿಯಸ್ ರೌಡಿಯನ್ನ ಅಟ್ಯಾಕ್ ಮಾಡಿ ಬಳ್ಳಾರಿ ಜೈಲಿಗಟ್ಟಿದ್ದಾರೆ. ಎಸ್, ನಟೋರಿಯಸ್ ರೌಡಿ ಅರೆಸ್ಟ್ ಆಗಿದ್ದೆ ರಣರೋಚಕ. ಈತನ ನಿಗೂಢ ಹೆಜ್ಜೆ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇತ್ತು. ಐಷಾರಾಮಿ ಕಾರಿನಲ್ಲಿ ಅಂತರಾಜ್ಯಕ್ಕೆ ಹೋಗುವಾಗ 10 ನಿಮಿಷಕ್ಕೊಮ್ಮೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಪೊಲೀಸರ ದಾರಿ ತಪ್ಪಿಸ್ತಾ ಇದ್ದ. ಬರೋಬ್ಬರಿ 5-6 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ಕೊನೆಗೂ ಹುಬ್ಬಳ್ಳಿ ಸಮೀಪ ರೌಡಿ ಅಬ್ದುಲ್ ಆಡೂರನ ಬಂಧನವಾಗಿದೆ. ಲಕ್ಷ್ಮೇಶ್ವರ ನಗರದ ಅಬ್ದುಲ್ ರಜಾಕ್ ಆಡೂರ್ ಅನ್ನೋರ ಮೇಲೆ ಗುಂಡಾ ಕಾಯ್ದೆ ಆದೇಶ ಹೊರಡಿಸಿದ್ರು. ಆ ಆದೇಶವನ್ನು ಜಾರಿ ಮಾಡೋ ಕುರಿತು ನಮ್ಮ ಅಧಿಕಾರಿಗಳು ಹೋದಾಗ ಅವನು ಅವ್ರನ್ನ ದೂಡಿ ತಳ್ಳಿ ಅಲ್ಲಿಂದ ಅಬ್ಸ್ಕೊಂಡಾಗಿದ್ದ. ಅವನ್ನ ಈ ದಿವಸ ನಾವು ದಸ್ತಗಿರಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶವನ್ನು ಜಾರಿ ಮಾಡಿ ಮುಂದಿನ ಕ್ರಮ ಕೈಗೊಳ್ತಾ ಇದ್ದೀವಿ. ಈತನ ಉಪಟಳದಿಂದ ಗದಗದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನೆಮ್ಮದಿಯೇ ಇರಲಿಲ್ಲ. ಪ್ರತಿನಿತ್ಯವೂ ಕಂಡವರಿಗೆ ಧಮಕಿ ಹಾಕೋದು, ದಬ್ಬಾಳಿಕೆ ಮಾಡ್ತಾ ಇದ್ದ. ರೌಡಿಸಂನಲ್ಲಿ ಹವಾ ಕ್ರಿಯೇಟ್ ಮಾಡ್ತಾ ಇದ್ದ. ಆದ್ರೆ ಈತನ ಮೇಲೆ ಪೊಲೀಸರು ಒಂದು ಕಣ್ಣಿಟ್ಟಿದ್ರು. ಇತ್ತೀಚೆಗಷ್ಟೇ ಜಿಲ್ಲಾ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಜಿಲ್ಲಾಧಿಕಾರಿ ವೈಶಾಲಿ MN ಅವರು ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸುವಂತೆ ಆದೇಶ ಮಾಡಿದ್ರು. ಒಟ್ಟಾರಿಯಾಗಿ ಖತರ್ನಾಕ್ ರೌಡಿ ಶೀಟರ್ನನ್ನ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಬಂಧಿಸಿ ಬಳ್ಳಾರಿ ಜೈಲಿಗಟ್ಟಿದ್ದಾರೆ. ಕಾನೂನು ಕೈಗೆ ತಗೊಂಡ್ರೆ ತಕ್ಕ ಪಾಠ ಕಲಿಸ್ತೇವೆ ಅನ್ನುವ ಖಡಕ್ ಸಂದೇಶ ಗದಗ SP ರವಾನಿಸಿದ್ದಾರೆ. ಸಂಜೀವ ಪಾಂಡ್ರೆ, TV9 ಗದಗ.